सौभाग्यवती। स्नेहा ಏನ್ ಸಮಾಚಾರ? ಸ್ನೇಹ ನಾನು ಕೇಳ್ತಾನೆ ಇದ್ದೀನಿ, ನೀವೇನು ಮಾತಾಡ್ತಾನೆ ಇಲ್ಲ, ಯಾಕೆ ಬೇಜಾರಲ್ಲಿದ್ದೀರಾ? ನನ್ನ ಬೇಜಾರನ್ನೆಲ್ಲ ಹೇಳ್ತಾ ಹೋದ್ರೆ ಇವತ್ತೆಲ್ಲ ಮುಗಿಯಲ್ಲ. ಎಲ್ಲ ಹೇಳಿದ್ರು 1% ಅಷ್ಟೇ ಮುಗ್ದಿರುತ್ತೆ, ಇನ್ನು 99% ಹಾಗೆ ಉಳಿಯುತ್ತೆ. ಸೊ ನೀವು ಯಾಕೆ ಅದನ್ನೆಲ್ಲ ಕೇಳ್ತೀರಾ? ಸ್ನೇಹ ನೀವು ಯಾವತ್ತೂ ಈ ಥರ ಮಾತಾಡೋದವರಲ್ಲ, ಆದರೂ ಈ ಥರ ಮಾತಾಡ್ತಿದ್ದೀರ ಅಂದರೆ ಏನೋ ವಿಷಯ ಇದೆ. ಮತ್ತೆ MSN ಕಂಪ್ನಿ ಜೊತೆ ನಮ್ಮ ಸಂಬಂಧ ಮುಗೀತಲ್ವಾ? ನನಗನ್ಸುತ್ತೆ ನಿಧಾನವಾಗಿ ಅವರಿಂದ ಡೈವರ್ಟ್ ಆಗೋದು ಒಳ್ಳೇದು ಅಂತ. ಕೆಲವ್ರ ಜೊತೆ ಹಾಗೆ ನಿಧಾನವಾಗಿ ಇಟ್ಕೊಂಡೆ ದೂರ ಆಗಬೇಕು. ಸ್ನೇಹ ಪ್ಲೀಸ್ ನಾನು ಹೇಳೋದನ್ನ ಕೇಳಿ. ಹಾಂ, ಮತ್ತೆ ನಾವು ಏನಕ್ಕೆ ಡೈವರ್ಟ್ ಆಗ್ತಿದ್ದೀವಿ ಅಂತ ಅವ್ರಿಗೇನೋ ರೀಸನ್ ಕೊಡೋದು ಬೇಕಾಗಿಲ್ಲ. ಅವರೇ ಏನು ರೀಸನ್ ಇರ್ಬೋದು ಅಂತ ಯೋಚನೆ ಮಾಡ್ತಾ ಒದ್ದಾಡಬೇಕು. ಸ್ನೇಹ ನನ್ನ ಪ್ರಶ್ನೆಗಳಿಗೆ ಇದೆಲ್ಲ ಉತ್ತರ, ಯಾಕೆ ಸುಮ್ಮನೆ ವಿಷಯ ಡೈವರ್ಟ್ ಮಾಡ್ತಿದ್ದೀರಾ? ಹಾಂ, ಡೈವರ್ಟ್ ಅಂದಿದ ತಕ್ಷಣ ನೆನಪಾಯ್ತು. ನಾವು ಯಾಕೆ ಡೈವರ್ಟ್ ಆಗ್ತಿದ್ದೀವಿ ಅಂದರೆ ಅದು ನಮ್ಮ ಫ್ಯೂಚರ್ಗೆ ಒಳ್ಳೇದಾಗೋದಕ್ಕೋಸ್ಕರ ಮಾತ್ರ. ಏನಕ್ಕೆ ಡೈವರ್ಟ್ ಆಗ್ತೀವಿ ಅನ್ನೋ ಸಮಜಾಯಿಷಿ ಅವ್ರಿಗೇನು ಕೊಡೋದು ಅಗತ್ಯ ಇಲ್ಲ ಅನ್ಸುತ್ತೆ. ಸೊ ಅವ್ರಿಗೆಲ್ಲ ಸಮಜಾಯಿಷಿ ಕೊಟ್ಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡೋದು ನಾವು ಬೇಡ. ಸ್ಟಾಪ್ ಇಟ್ ಸ್ನೇಹ, ಟೈಪ್ ಮಾಡ್ತಾ ಇದ್ದೀರಾ, MSN ಸನ್ಸ್ ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ವಿಷಯ ಇರೋದು ನಮ್ಮಿಬ್ರು ಮಧ್ಯೆ, ಯಾಕೆ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ? ಪ್ರಾಬ್ಲಮ್ಸ್ ಎಲ್ಲ ನನಗೆ ಇರಲಿ, ಅದನ್ನು ನಿಮ್ಮ ತಲೆ ಕಟ್ಟೋದು ಬೇಡ. ನೀವು ಫ್ಯಾಮಿಲಿ ಪರ್ಸನ್ ಬೇರೆ. ಹೌದು, ನನಗೆ ಫ್ಯಾಮಿಲಿ ಲೈಫ್ ಇದೆ, ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ನಾನು ನಿಮ್ಮ ವಿಷಯದಲ್ಲಿ ಕೆಟ್ಟವಳಾಗ್ತಿದ್ದೀನಂತೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ನನಗೆ ಯಾಕೆ ಈ ಕೆಟ್ಟ ಹೆಸರು ಬರ್ತಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಕೆಟ್ಟ ಹೆಸರ? ಕೆಟ್ಟ ಹೆಸರು ಏನು ಬಂತೀಗ? ನಾನು ನಿಮ್ಮ ಸಂಸಾರನ ಹಾಳು ಮಾಡ್ತಿದ್ದೀನಂತೆ, ಒಂದು ರೀತಿ ಮನೆ ಹಳಿ ಥರ ನಿಮ್ಮ ಜೀವನನೇ ಹಾಳು ಮಾಡ್ತಿದ್ದೀನಂತೆ. ಯಾರು ಹೇಳಿದಾಗೆ? ಯಾರಿಗೆ ಹಾಗನ್ಸಿದೆಯೋ ಅವರೇ. ಯಾರು ಹೇಳಿದ್ದು ಅಂತ ಕೇಳಿದೆ? ವಿಜಯ್, ನೀವು ಸುಮ್ಮನೆ ಕೇಳ್ತಾ ಹೋಗಿ, ನಾನು ಮಾತ್ರ ಆ ವ್ಯಕ್ತಿ ಹೆಸರು ಈಗಲೇ ಹೇಳಲ್ಲ. ನಿಮ್ಮನ್ನು ತುಂಬ ಸತಾಯಿಸಿ ಸತಾಯಿಸಿ ಆಮೇಲೆ ಆ ವಿಷಯ ಹೇಳ್ತೀನಿ. ಅಷ್ಟು ಹೊತ್ತಿಗೆ ನಿಮ್ಮ ಕ್ಯೂರಿಯಾಸಿಟಿ ಜೊತೆಗೆ ಕೋಪ ಕೂಡ ಜಾಸ್ತಿ ಆಗಿರಬೇಕು. ಸ್ನೇಹ ನಿಮ್ಮನ್ನೇ ಕೇಳ್ತಿರೋದು, ಅದು ಯಾರು ಅಂತ ಹೇಳಿ. ಬಿಡಿ, ಅದೆಲ್ಲ ನಿಮ್ಗೆ ಯಾಕೆ? ಆ ಮಾತು ಯಾರು ಆಡಿದ್ರೋ ಅವರು ಮಾತಾಡೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ ಮಾತಾಡಬೇಕು ಅಂತ ಅರ್ಥ ಮಾಡಿಸ್ಬರ್ತೀನಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ ಬಿಡಿ. ಸ್ನೇಹ, ಆ ವ್ಯಕ್ತಿ ಯಾರು ಅಂತ ಮೊದಲು ಹೇಳಿ, ಆ ವ್ಯಕ್ತಿ ಯಾರೇ ಆಗಿದ್ರು ಸರಿ ತಕ್ಕ ಶಾಸ್ತಿ ಮಾಡ್ಬರ್ತೀನಿ. ಅಯ್ಯೋ ಬಿಡಿ, ನನ್ನಿಂದ ಪಾಪ ಅವ್ರಿಗೆ ಯಾಕೆ ಪ್ರಾಬ್ಲಮ್? ನೀವೀಗ ವಿಷಯ ಹೇಳಲಿಲ್ಲ ಅಂದ್ರೆ ನಿಮ್ಮಿಂದ ನನಗ್ ಪ್ರಾಬ್ಲಮ್ ಆಗತ್ತೆ. ನಿಮಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ? ಏನೂ ನಡ್ದೇ ಇಲ್ಲ ಅಂತ ಸುಮ್ಮನೆ ಆಗ್ಬಿಡಿ ಅಷ್ಟೇ. ಕೆಲವೊಂದು ವಿಷಯಕ್ಕೆ ಸುಮ್ಮನೆ ಇರೋದೇ ಪರಿಹಾರ. ನೀವು ಸುಮ್ಮನೆ ಇರ್ಬೋದು, ಆದರೆ ನಾನು ಸುಮ್ಮನೆ ಇರಕ್ಕೆ ಆಗಲ್ಲ. ಸರಿ ಆಯಿತು, ಹೇಳ್ತೀನಿ. ನೀವು ಆ ವ್ಯಕ್ತಿ ಮೇಲೆ ಹೋಗಿ ಗಲಾಟೆ ಮಾಡಲ್ಲ ಅನ್ನೋ ನಂಬಿಕೆಯಿಂದ ಹೇಳ್ತೀನಿ. ಆ್ಯಕ್ಚುಲಿ ನಡೆದಿದ್ದೇನು ಅಂದರೆ, ಮಾಡ್ತಿರೋ ನಿನ್ನಂಥವಳಿಂದ ನನಗೆ ಗೌರವ ಮರ್ಯಾದೆ ಬೇಕಾಗಿಲ್ಲ. ಗೌರವದಿಂದ ಬಾಳ್ತಾ ಇರೋ ಒಬ್ಬ ಮಗಳ ತಂದೆ ನಾನು. ನಿನ್ನಿಂದ ನೋವನ್ನು ಅನುಭವಿಸ್ತಾ ಇರೋ ನನ್ನ ಮಗಳ ಕಣ್ಣೀರನ್ನ ನೋಡಿಕೊಂಡು ನಾನು ಸುಮ್ಮನೆ ಇರಲ್ಲ. ತಂದೆ ತಾಯಿಗಳ ಮಾತು, ಗುರು ಹಿರಿಯರ ಮಾತು ಕೇಳಿಕೊಂಡು ಅದರಂತ ನಡೆದ್ರೆ ಒಳ್ಳೆ ಸಂಸ್ಕಾರ ಬರುತ್ತೆ. ಒಳ್ಳೆ ಸಂಸ್ಕಾರ ಇರೋರಿಗೆ ಮನೆ ಹಾಳು ಬುದ್ಧಿ ಬರಲ್ಲ. ತಪ್ಪೆಲ್ಲ ನಂದೆ, ನಂಗೆ ಯಾಕೆ ಮಡಿಕೇರಿಗೆ ಬರಬೇಕಿತ್ತು?
ನನ್ನ ತಲೆಗೆ ಪೆಟ್ಟಾದ್ರು ಅದನ್ನ ಕೇರ್ ಮಾಡ್ದೆ. ನಾನು ಯಾಕೆ ಅರುಂಧತಿನ ಕಾಪಾಡಬೇಕಿತ್ತು? ನಾನು ಇಷ್ಟೆಲ್ಲ ಮಾಡಿದ್ದಕ್ಕೆ ಕಡೆಗೆ ನನಗೆ ಸಿಕ್ಕಿತ್ತು ಆರೋಪ ಅಷ್ಟೇ. ಸರಿ, ನಾನು ಬರ್ತೀನಿ. ವಿಜಯ್, ಎಲ್ಲಿಗೆ ಹೋಗ್ತಿದ್ದೀರಾ? ತಪ್ಪು ಮಾಡಿದವ್ರನ್ನ ತಿದ್ದು ಬರೋಕೆ. ಅಂದ್ರೆ ನೀವು ನಿಮ್ಮ ಮಾವನ ಮನೆಗೆ ಹೋಗ್ತಿದ್ದೀರಾ? ಅವರು ತಾವಾಗೆ ಬಂದಿಲ್ಲ, ಗಲಾಟೆ ಮಾಡಿಲ್ಲ. ಅವರು ಗಲಾಟೆ ಮಾಡಲಿ ಅಂತ ಅರುಂಧತಿ ಅವರನ್ನ ಎತ್ ಕಟ್ಟಿದಾಳೆ. ಅವಳು ಸರಿ ಹೋದ್ರೆ ಇವ್ರು ತಾವಾಗೆ ಸರಿ ಹೋಗ್ತಾರೆ. ಅಲ್ಲ ವಿಜಯ್, ಅರುಂಧತಿ ನೋಡಿದ್ಯಾ, ನಿಮ್ಮ ತಂದೆ ಬಂದು ಗಲಾಟೆ ಮಾಡಿ ಹೋಗಿದ್ದನ್ನ ನಿನ್ನ ಮೇಲೆ ಹೇಗೆ ತಿರುಗಿಸ್ದೆ? ಇನ್ನು ಮುಂದೆ ಒಂದೊಂದೇ ಇದೇ ಥರ ಸ್ಯಾಂಪಲ್ ಕೊಡ್ತಾನೆ ಇರ್ತೀನಿ. ನೀನು ಏನೇ ಮಾಡಿದ್ರೂ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಬಾರ್ದು. ಬೆಕ್ಕಕ್ಕೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ, ನಮ್ಮ ಪರಿಸ್ಥಿತಿನೂ ಹಾಗೆ ಇರೋದು. ಯು ಆರ್ ರೈಟ್ ವಸಂತೆ, ನನ್ನನ್ನು ನಿನ್ನ ಲವರ್ ಬೀಳಿಸ್ಕೊಂಡು ಪ್ರೀತಿ ಸಂಕಟ ಪ್ರಾಣ ಸಂಕಟ ಎರಡೂ ಕೊಡ್ತಾ ಇದೆಯಾ? ಆದರೂ ಒಂದು ಮಾತು ಹೇಳ, ಈ ಸಂಕಟನೂ ಒಂಥರ ಹಿತವಾಗಿದೆ ಅನ್ನಿಸ್ತಿದೆ. ಮನು ಬಿ ಸೀರಿಯಸ್. ಓಕೆ, ಸೀರಿಯಸ್ ಆಗೋಣ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಣ್ಣು ಮಿಟಿಸ್ತಾ ಇರೋ ಥರ ನೋಡು. ಪಕ್ಕದ ಸುನಾಮಿ ಎದ್ದು ನಿಂಗೆ ಗೊತ್ತಾಗಬಾರ್ದು. ನೀವು ಹೀಗೆ ರೆಸ್ಪಾಂಡ್ ಮಾಡ್ತಿದ್ರೆ ನಾನು ಇವಾಗ ಹೋಗ್ತೀನಿ. ಯಾಕೆ ವಸಂತಿ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ನಾನು ನಂಗೊಂದು ಥ್ರೆಟ್ನಿಂಗ್ ಕಾಲ್ ಬಂದಿತ್ತು. ಏನಂತ? ಅವ್ರು ಯಾರಿಗೋ ಕೊಲೆ ಡೀಟೇಲ್ಸ್ ಗೊತ್ತಾಗಿದೆ, ಅದ್ರ ಎವಿಡೆನ್ಸು ಇದೆಯಂತೆ. ಇದೇನು ವಸಂತಿ ಈ ಥರ ಹೇಳ್ತಾ ಇದೆಯಾ? ಇದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂದರೆ ನಾನೇನು ಹೇಳಿ, ನಂಗೆ ಥ್ರೆಟ್ನಿಂಗ್ ಕಾಲ್ ಬಂದಿದ್ದಂತೂ ನಿಜ. ಆಶ್ಚರ್ಯ ಆಗ್ತಿದೆ ವಸಂತಿ, ಕೊಲೆ ಮಾಡಿದ್ದು ನಮ್ಮಿಬ್ಬರಿಗೆ ಬಿಟ್ಟರೆ ಮೂರನೇವರಿಗೆ ಗೊತ್ತಾಗೋಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಸಾಕ್ಷಿ ಸಿಗಬಾರ್ದು ಆ ಥರ ಕೆಲಸ ಮುಗಿಸಿದ್ದೀವಿ. ಈಗ ಕಾಲ್ ಬಂದಿದೆ, ಎವಿಡೆನ್ಸ್ ಇದೆ ಅಂದರೆ ಫೂಲಿಶ್ ಥಿಂಗ್ ಅಲ್ವಾ? ಮನು ನಾ ಸುಳ್ಳು ಹೇಳ್ತಿಲ್ಲ, ನೀವು ಯಾಕೆ ನನ್ನ ನಂಬ್ತಿಲ್ಲ? ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ವಸಂತೆ, ಆದರೆ ಈ ಘಟನೆ ನಮ್ಮಿಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಹೀಗಿರುವಾಗ ಆ ಘಟನೆನ ನೋಡಿದ್ಯಾರು? ನಿನಗೆ ಹೆದರ್ಸಿದ್ಯಾರು? ಆ ವ್ಯಕ್ತಿ ಯಾರು ಏನು ಅಂತ ಹೇಳಲಿಲ್ಲ. ಹೋಗ್ಲಿ, ಆ ಧ್ವನಿ ಯಾರ್ದು ಅಂತ ನಿಂಗೆ ಏನಾದ್ರು ಪರಿಚಯ ಇದೆಯಾ? ಇಲ್ಲ ಮನು, ಆ ಧ್ವನಿನ ಮುಂಚೆ ಯಾವತ್ತೂ ಕೇಳಿಲ್ಲ, ಅದು ನನ್ನ ಮಟ್ಟಕ್ಕೆ ಹೊಸದು. ವಾಸಂತಿ, ಯಾರೋ ಏನೋ ಬೇಕು ಅಂತ ಆಟಾಡ್ಸಕ್ಕೆ ಮಾಡ್ತಿದ್ರಷ್ಟೇ. ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ಬರೀ ಹೆದರಿಸೋ ಉದ್ದೇಶ ಇಟ್ಕೊಂಡು ಯಾರೋ ರೀತಿ ಫೋನ್ ಮಾಡಲ್ಲ, ಇದರಿಂದ ಬೇರೆ ಏನೂ ಇದೆ ನೋಡು. ಜಸ್ಟ್ ನೀನೇ ಒಂದ್ಸಲ ಥಿಂಕ್ ಮಾಡು, ನಿನಗೆ ಬಂದಿರೋದು ಒಂದೊಂದು ಫೋನ್ ಕಾಲ್. ಅದು ಅಲ್ಲದೆ ಫೋನ್ ಮಾಡಿರೋ ವ್ಯಕ್ತಿ ಅವನ ಹೆಸರು ಕೂಡ ನಿನ್ನ ಹತ್ರ ಹೇಳಿಲ್ಲ. ಅವ್ನು ನನಗೆ ಹೆಸರು ಹೇಳಿದ ಅಂದ ತಕ್ಷಣ ಅವನಿಂದ ನನಗೆ ತೊಂದರೆ ಆಗಲ್ಲ ಅನ್ಕೊಳ್ಬೇಡ. ನೋಡು, ನಿಜವಾಗ್ಲೂ ಅವನ ಹತ್ರ ಎವಿಡೆನ್ಸ್ ಇದ್ದಿದ್ರೆ ಅವನು ತನ್ನ ಬಗ್ಗೆ ತಾನು ಪರಿಚಯ ಮಾಡಿಕೊಂಡು ಅವ್ನು ಡಿಮ್ಯಾಂಡ್ ಹೇಳಿ ನಿನ್ನ ಬಗ್ಗೆ ಡೀಲ್ ಮಾತಾಡ್ತಿದ್ದ. ಹೆಸರು ಹೇಳೋಕೆ ಹೆದರ್ಕೊಂಡವನ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ಅವ್ನು ಹೇಳಿರೋ ಜಾಗಕ್ಕೆ ನಾನು ಹೋಗ್ಬೇಕಂತೆ, ಇಲ್ಲದೆ ಹೋದ್ರೆ ಪೊಲೀಸಿಗೆ ಎವಿಡೆನ್ಸ್ ಸಬ್ಮಿಟ್ ಮಾಡ್ತಾನಂತೆ. ನಿಜವಾಗ್ಲೂ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಅವನು ಯಾರು ಏನು ಎತ್ತ ಅನ್ನೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ಅವನು ಹೋಗಿ ಎವಿಡೆನ್ಸ್ನ ಪೊಲೀಸಿಗೆ ಕೊಡ್ತಾನ? ತುಂಬ ಮುಖ್ಯವಾಗಿರೋ ಇನ್ನೊಂದು ವಿಷಯ ಇದೆ. ಪೊಲೀಸ್ನವ್ರಿಗೆ ಎವಿಡೆನ್ಸ್ ಕೊಡಬೇಕು ಅನ್ನೋ ಉದ್ದೇಶ ಇದ್ದವನು ನೇರವಾಗಿ ಪೊಲೀಸ್ ಹತ್ರನೇ ಹೋಗ್ತಾ ಇದ್ದ. ನಿನಗೆ ಯಾಕೆ ಕಾಲ್ ಮಾಡ್ತಿದ್ದ ಹೇಳು? ಮತ್ತೆ ನಾನು ಇದ್ರ ಬಗ್ಗೆ ಏನು ಅನ್ಕೊಳ್ಳಿ? ಒಂದು ಸ್ಟುಪಿಡ್ ಕಾಲ್ ಅದು, ಅದ್ರ ಬಗ್ಗೆ ನೀನಾಗಿ ತಲೆ ಕೆಡಿಸ್ಕೊತೀಯಾ? ಅವ್ನು ಅಕಸ್ಮಾತ್ ಎವಿಡೆನ್ಸ್ ಪೊಲೀಸಿಗೆ ಸಬ್ಮಿಟ್ ಮಾಡಿದ್ರೆ ನಾನು ಅರೆಸ್ಟ್ ಆಗ್ತೀನಿ, ಮನೆಯವ್ರ ಬೀದಿಗೆ ಬರಬೇಕಾಗುತ್ತೆ. ಹೆದರು ಬೇಡ ವಸಂತಿ, ನಾನು ನಿನ್ನ ಜೊತೆಗಿದ್ದೀನಿ. ನಾನು ನಿಂಗೆ ಸಪೋರ್ಟ್ಗೆ ಯಾವಾಗಲೂ ಇರ್ತೀನಿ. ಈಗ ನೀನು ನಿನ್ನ ಮೂಡ್ ಚೇಂಜ್ ಮಾಡ್ಕೊ, ಜಾಲಿಯಾಗಿ ನಾವೆಲ್ಲಾದರೂ ಹೋಗೋಣವಾ? ಇಲ್ಲ ಮನು, ನಾನು ಇವಾಗ ಎಲ್ಲೂ ಬರೋ ಪರಿಸ್ಥಿತಿನಲ್ಲಿ ಇಲ್ಲ. ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ, ನಾ ಬರ್ತೀನಿ. ವಾಸಂತಿ, 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 ಇವಳನ್ನ ಯಾವ ರೀತಿ ನನ್ನ ದಾರಿ ಕರ್ಕೊಳ್ಳೋದು ಮಾಡ್ತೀನಿ.
ಏನಾದರೂ ಮಾಡೇ ಮಾಡ್ತೀನಿ. ಅರುಂಧತಿ ಎಲ್ಲಿದ್ಯಾ ಅರುಂಧತಿ? ಅಯ್ಯಯ್ಯಯ್ಯ, ಯಾಕೋ ಮನೆ ಒಳಗೆ ಬರ್ತಿದ್ದಂಗೆ ಕೂಗಾಡ್ಕೊಂಡು ಕೋಪ ಮಾಡ್ಕೊಂಡು ಬರ್ತೀಯಾ? ಪಾಪ ಅವಳೆಲ್ಲ ಒಳಗೆ ಕೆಲಸ ಮಾಡ್ತಿರ್ಬೇಕು. ಯಾವ ಘನಂದಾರಿ ಕೆಲಸ ಡ್ಯಾಡ್? ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ನೇಹಂಗೆ ಹೇಗೆ ಅವಮಾನ ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡಿ ಸ್ನೇಹನ ಮರ್ಯಾದೆ ತೆಗಿಬೇಕು, ಇಷ್ಟು ಬಿಟ್ಟರೆ ಅವಳಿಗೆ ಬೇರೆ ಯಾವ ಕೆಲಸನೂ ಇಲ್ಲ, ಯಾವ ಯೋಚನೆನೂ ಇಲ್ಲ. ವಿಜಯ್ ಏನಾಯ್ತು ಈಗ, ಏನ್ ಮಾಡಿದ್ಲು ಅರುಂಧತಿ? ಏನೇ ವಿಷಯ ಇರಲಿ ನೋಡು, ಇನ್ನು ಮುಂದೆ ಈ ಮನೇಲಿ ಈ ರೀತಿ ಕೂಗಾಡೋದು ಜಗಳ ಮಾಡೋದೆಲ್ಲ ಬಿಟ್ಬಿಡು. ನೀನು ಮದುವೆ ಆಗಿದೆ ಕಣೋ, ನೀನೊಬ್ಬ ಗೃಹಸ್ಥ, ನೆನ್ಪಿಟ್ಕೋ. ನೆನಪಿದೆ, ನಾನು ಮದುವೆ ಆಗಿದ್ದೀನಿ ಅಂತ ನನಗೆ ನೆನಪಿದೆ. ಯೋಗ್ಯತೆ ಇಲ್ಲದೆ ಇರೋಳು ನನ್ನ ಹೆಂಡತಿ ಆಗಿದ್ದಾಳೆ ಅಂತ ನನಗೆ ನೆನಪಿದೆ. ಒಬ್ಬ ಯೋಗ್ಯತೆ ಇಲ್ಲದೆ ಇರೋ ಮನುಷ್ಯ ನನ್ನ ಮಾವ ಆಗಿದ್ದಾನೆ ಅಂತ ನನಗೆ ಚೆನ್ನಾಗಿ ನೆನಪಿದೆ. ರೀ, ಒಲೆ ಮೇಲೆ ಹಾಲಿಟ್ಟಿದ್ದೆ, ಅದಕ್ಕೆ ನೀವು ಕರೆದ ತಕ್ಷಣ ಬರೋಕ್ಕಾಗಿಲ್ಲ. ಏನ್ ವಿಷಯ? ಓಹೋಹೋಹೋಹೋಹೋ, ಒಲೆ ಮೇಲೆ ಹಾಲಿಟ್ಟಿದ್ದು ಉಕ್ಕೋಗುತ್ತೆ ಅನ್ನೋದಕ್ಕೆ ಇಷ್ಟೊಂದು ಕಾಳಜಿ ನಿನಗೆ? ಇನ್ ನಿನ್ ಕಾಡ್ದಿಂದ ನನ್ನ ನೆಮ್ಮದಿ ಸುಟ್ಟು ಬೂದಿ ಆಗೋಗಿದೆ, ಅದಕ್ಕೆ ನಿಮ್ಮಪ್ಪ ಆಗ್ಲಿ ನೀನಾಗ್ಲಿ ಏನ್ ಪರಿಹಾರ ಕೊಡ್ತೀರಾ? ನನ್ನಿಂದ ನಿಮಗೆ ನೆಮ್ಮದಿ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡಿ ನಾನು ಹೇಗಿರ್ಬೇಕು ಅಂತ. ನಾನು ಹಾಗೆ ಇರ್ತೀನಿ. ಪ್ರತಿ ಹೆಣ್ಣು ಜೀವನ ಪೂರ್ತಿ ತನ್ನ ಗಂಡನಿಗೆ ಇಷ್ಟ ಆಗೋ ರೀತಿ ಬದುಕೋದಕ್ಕೆ ಪ್ರಯತ್ನ ಪಡ್ತಾಳೆ, ಯಾಕೆಂದ್ರೆ ಅವಳು ಯಾವಾಗ್ಲೂ ಸೋತಿರ್ತಾಳೆ. ಅದಕ್ಕೆ ಸೂಜಿಗೆ ದಾರ ಪೋಣಿಸೋದ್ರಲ್ಲಾಗೋ ತಪ್ಪಿಂದ ಹಿಡಿದು ಸಾರಿಗೆ ಉಪ್ಪು ಖಾರ ಹುಳಿ ಹಾಕೋವಾಗ ಆಗೋ ತಪ್ಪಿನವರೆಗೂ ಪ್ರತಿಯೊಂದರಲ್ಲೂ ತಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಮಾಡ್ತಾ ತಪ್ಪುಗಳಿಗೆ ಜೋತ್ ಬೀಳ್ತಿರ್ತಾಳೆ. ಯಾಕೆ ಗೊತ್ತಾ? ಹೆಂಡತಿ ಸರಿಯಾದ ಕೆಲಸ ಮಾಡಿದ್ರು ಗಂಡ ಅದರಲ್ಲೂ ತಪ್ಪು ಹುಡುಕ್ತಾನೆ ಅಂತ. ಹಾಗಾದ್ರೆ ನಿನ್ ಪ್ರಕಾರ ಸರಿಯಾಗಿರೋ ಕೆಲಸ ಯಾವುದು? ನೀವು ನನ್ನ ಮೇಲೆ ಹೀಗೆ ಕೋಪ ಮಾಡ್ಕೊಂಡು ಮಾತಾಡುವಾಗ್ರೆ ನನಗೆ ಗೊತ್ತಾಯ್ತು ನಾನು ಇನ್ನಷ್ಟು ಹೊರೆ ಹೊರಬೇಕಾಗುತ್ತೆ ಅಂತ. ನಾನು ಹೊರಲ್ಲ ಅಂದ್ರೂ ನೀವು ಹೊರಸೇ ಹೊರಿಸ್ತೀರಲ್ಲ, ನೀವೇ ಹೇಳಿ ನನ್ನ ತಪ್ಪೇನು ಅಂತ. ಹೊರೆ ಹೊತ್ಕೊಂಡು ಹ್ಞೂ ಅಂತೀನಿ, ನಿಮಗೆ ಬೇಕಾಗಿರೋದು ಅದೇ ಅಲ್ವಾ? ಸಾಕು ಸುಮ್ಮನೆ ಇರೋ, ಉಸಿರುವಳ್ಳಿ ಬರೀ ಬಣ್ಣಗಳನ್ನ ಮಾತ್ರ ಬದಲಾಯಿಸುತ್ತೆ, ಆದರೆ ನೀನು ನಿನ್ನ ಮಾತು ನಡೆ ನುಡಿ ಬುದ್ಧಿ ಎಲ್ಲ ಬದಲಾಯಿಸ್ಬಿಡ್ತೀಯ. ವಿಜಯ್ ಸಾಕು, ಸಾಕು, ಇಲ್ಲಿಗೆ ನಿಲ್ಸು. ನೀನ್ ದಿನ ಈ ಕೋಪ ಮಾಡ್ಕೊಂಡು ಬರೋದು, ಇವಳ ಮೇಲೆ ರೇಗಾಡೋದು, ಇವಳು ಕಣ್ಣೀರ್ ಹಾಕೋದು ನನಗೂ ನೋಡಿ ನೋಡಿ ಕೇಳಿ ಕೇಳಿ ಸಾಕಾಗೋಗಿದೆ. ಈಗ ಹೇಳೋ, ಇವಳ ಮೇಲೆ ಯಾಕೆ ಇವಾಗ ಕಾರವಾಗಿ ಮಾತಾಡ್ತೀಯ ಅದನ್ನ ಹೇಳೋ. ಇವಳು ಇವಳ ತಂದೆನ ಸ್ನೇಹನ ಮನೆ ಕಳಿಸಿ ಜಗಳ ಆಡಿಸಿದಾಳೆ. ಸುಳ್ಳು, ಶುದ್ಧ ಸುಳ್ಳು. ಸುಳ್ಳು ಅಂತಿದ್ಯಲ್ಲ, ನೀನ್ ಹೇಳ್ತಿರೋ ಎಷ್ಟನೇ ಸುಳ್ಳಿದು? ನಿನ್ನ ಮದ್ವೆ ಆದಾಗಿಂದ ಬರೀ ಸುಳ್ಳುಗಳನ್ನೇ ನೋಡ್ತಾ ಬಂದೆ ನಾನು, ಒಂದಾ ಎರಡಾ ನಿನ್ ಸುಳ್ಳುಗಳು. ನಿನ್ನ ನೀನೇ ಕಿಡ್ನಾಪ್ ಮಾಡಿಸ್ಕೊಂಡು ಅದೊಂದು ಸ್ನೇಹ ಮೇಲೆ ಹಾಕ್ದೆ. ಸಾಕು ಬಿಡು, ಹೇಳ್ತಾ ಹೋದ್ರೆ ನನಗೆ ಬೇಜಾರಾಗತ್ತೆ. ನಿಮ್ ತಂದೆನ ಸ್ನೇಹನ ಮನೆ ಕಳಿಸಿ ಯಾಕೆ ಗಲಾಟೆ ಮಾಡಿಸ್ಬೇಕಿತ್ತು? ಓ, ನಿನಗಿಂತ ನಿಮ್ ತಂದೆ ಒಳ್ಳೆ ಆಯುಧ ಅಂತನಾ? ಅರುಂಧತಿ, ಏನಮ್ಮ ಇವನು ಹೇಳ್ತಿರೋದು? ವೀರಭದ್ರನ ಸ್ನೇಹನ ಮನೆ ಕಳಿಸಿ ನೀನು ಗಲಾಟೆ ಮಾಡಿಸಿದ ನಿಜಾನ? ಹೇಳಮ್ಮ, ಯಾಕಮ್ಮ ಸುಮ್ಮನೆ ನಿಂತಿದ್ಯಾ? ಇವಳು ಸುಮ್ಮನೆ ಇರ್ದೆ ಇನ್ನೇನ್ ಮಾಡ್ತಾಳಮ್ಮ? ಸುಳ್ಳನ್ನ ಸತ್ಯ ಅಂತ ಸಾಧಿಸದೇ ಇರಕ್ ಆಗದೇ ಇದ್ದವರು ಇದೇ ತರ ತಲೆ ತಗ್ಗಿಸ್ಕೊಂಡು ನಿಂತಿರ್ತಾರೆ. ಈಗ ಇವಳು ಇದನ್ನೇ ಮಾಡ್ತಿರೋದು. ನಾನು ಸುಳ್ಳು ಹೇಳ್ತಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನೀವು ಕಟ್ಟಿರೋ ಈ ತಾಳಿನ ಉಪಯೋಗಿಸ್ಬೇಕಾಗ್ತಿದ್ಯಲ್ಲ, ಇದು ದುರಂತ. ನೀವು ಕಟ್ಟಿರೋ ಈ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಸುಳ್ಳು ಹೇಳ್ತಿಲ್ಲ. ನಮ್ಮಪ್ಪನ ನಾನು ಸ್ನೇಹನ ಮನೆಗೆ ಕಳಿಸಿಲ್ಲ, ಗಲಾಟೆ ಮಾಡಿ ಅಂತಾನು ಹೇಳಿಲ್ಲ. ಹಾಗಾದ್ರೆ ಹೇಗ್ ನಿಮ್ ತಂದೆ ಅಲ್ಲಿಗೆ ಹೋಗಿ ಗಲಾಟೆ ಮಾಡಿದ್ರು? ಬಹುಶಃ ನನಗೆ ಈ ತರ ಪರೀಕ್ಷೆಗಳು ಎದುರೋಗ್ತಿರೋದನ್ನ ನೋಡಿ ಅವ್ರಿಗೆ ಸಹಿಸ್ಕೊಳಕ್ ಆಗದೆ ಅಲ್ಲಿ ಹೋಗಿ ಗಲಾಟೆ ಮಾಡಿರ್ಬೇಕು. ನೋಡು, ನಿಮ್ ತಂದೆನ ನೀನ್ ಸಮರ್ಥಿಸ್ಕೋಬೇಡ. ಗಂಡನ್ ಬಿಟ್ರೆ ಬೇರೆ ಇನ್ಯಾರು ಹೆಣ್ಣಿಗೆ ಸಮಸ್ಯೆ ಆಗೋಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿರೋದಕ್ ತಾನೆ ನೀವ್ ತಪ್ಪು ಮಾಡಿದ್ರು ಅದು ಸರಿ ಅಂತ ಸಮರ್ಥನೆ ಮಾಡ್ಕೋತೀನಿ. ನಮ್ ತಂದೆ ಸರಿಯಾಗಿದ್ರು ಅದು ತಪ್ಪು ಅಂತೀನಿ.
ಇದೇ ತಾನೇ ನನ್ನ ಕರ್ತವ್ಯ. ವಿಜಯ್, ಅವಳು ಏನು ತಪ್ಪು ಮಾಡಿದ್ರು, ಅವಳು ಯಾಕೋ ಹಾಗಂತೀಯ? ಅರುಂಧತಿ ಅವರ ಅಪ್ಪ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ದಾರೆ. ಆಯ್ತು, ನೀನು ಸ್ನೇಹನ ನಂಬಿದ್ಯಾ, ಅದಕ್ಕೆ ನಮ್ಗೇನ್ ಬೇಜಾರಿಲ್ಲ. ಆದ್ರೆ ನೀನ್ ಅರುಂಧತಿನ ಅವಮಾನಿಸಿದ್ದು ನಮ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅಮ್ಮ, ಪದೇ ಪದೇ ಇದೇ ತರ ಆಗ್ತಿದ್ರೆ ನಾನ್ ಏನ್ ಮಾಡ್ಲಿ? ನೀವೇ ಹೇಳಿ. ನಾನು ಸ್ನೇಹ ಪಾರ್ಟ್ನರ್ಶಿಪ್ ಅಲ್ಲಿ ಕಂಪನಿ ನಡೆಸ್ತಾ ಇರೋದು, ನಾನ್ ನನ್ನ ಫ್ಯೂಚರ್ನ ನೋಡ್ಕೊಳ್ಳೋ ಅಥವಾ ಇವರಿಬ್ರು ಜಗಳನ ಬಿಡಿಸ್ಲೋ? ನೀವೇ ಹೇಳಿ. ಒಟ್ನಲ್ಲಿ ಈ ಮದ್ವೆ, ಹೆಂಡತಿ, ಸಂಸಾರ ಎಲ್ಲ ನನ್ನ ಪಾಲ್ಗೆ ಶಿಕ್ಷೆ ಆಗೋಗಿದೆ. ಮೀನಾಕ್ಷಿ, ಏನಿದು ವೀರಭದ್ರ ಯಾಕೆ ಅಲ್ಲಿ ಹೋಗಿ ಗಲಾಟೆ ಮಾಡ್ಬೇಕಾಗಿತ್ತು? ಸ್ವಲ್ಪ ಗೊತ್ತಾಗಲ್ವಾ? ನೀನೊಬ್ಬ ಮ್ಯಾನೇಜರು, ನೀನ್ ಕೊಡ್ತಿರೋದೊಂದು ಅಕೌಂಟ್, ಇದನ್ನ ನೋಡಿ ನಾನು ಓಕೆ ಮಾಡಿ ತಲೆ ತಗ್ಸ್ಕೊಂಡು ಸೈನ್ ಹಾಕೋಕೆ ಏನ್ ನನ್ನ ಇಡಿಯಟ್ ಅನ್ಕೊಂಡಿದ್ಯಾ? ಇಷ್ಟೊಂದು ದುಡ್ಡು ಮಿಸ್ ಯೂಸ್ ಆಗಿದೆಯಲ್ಲ, ಈಗ ನಾನು ನಿನ್ನ ಏನ್ ಮಾಡ್ಲಿ ಸರ್? ಅದು ಸ್ಟಾಪ್ ಇಟ್, ಮಾತಾಡ್ಬೇಡ. ನೀನು ಮೋಸಗಾರರಿಗೆ ಮಾತಾಡಕ್ ಬಿಟ್ರೆ ಮೋಸಕ್ಕೆ ತೇಪೆ ಹಚ್ಚೋ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದ್ ಸರಿ, ಎಷ್ಟು ದಿವಸದಿಂದ ನಡೀತಿದೆ ಈ ಅವ್ಯವಹಾರ? ಸರ್, ಇದರಲ್ಲಿ ಅಂಥದ್ದೇನು ಇಲ್ಲ ಸರ್. ಓ, ವ್ಯವಹಾರ ಮಾತ್ರ ಇದೆಯಾ ಇಲ್ಲಿ? ನನ್ನ ಸೈನ್ ಇಲ್ಲ, ಸ್ನೇಹ ಅವ್ರ ಸೈನ್ ಇಲ್ಲ. ಆ ಕಂಪ್ನಿಗೆ 10 ಲಕ್ಷ ದುಡ್ಡನ್ನ ಮೂವ್ ಮಾಡಿದ್ದೀನಿ ಅಂತಿದ್ಯಾ. ಆ ಕಂಪ್ನಿಯವರು ಫೋನ್ ಮಾಡಿ ನಮ್ಗಿನ್ನೂ ದುಡ್ಡು ಬಂದಿಲ್ಲ ಅಂತಿದ್ದಾರೆ. ಇದು ವ್ಯವಹಾರನೋ ಅಥವಾ ಅವ್ಯವಹಾರನೋ ನೀನೇ ಹೇಳು. ಸರ್, ಕ್ಯಾಶ್ ಡೆಲಿವರಿ ಆದ ದಿವಸ ನೀವು ಮತ್ತೆ ಸ್ನೇಹ ಮೇಡಮ್ ಬಂದಿರಲಿಲ್ಲ. ಆ ಕಂಪ್ನಿ ಮ್ಯಾನೇಜರ್ ಬಂದು ಎಮರ್ಜೆನ್ಸಿ 10 ಲಕ್ಷ ಕ್ಯಾಶ್ ಬೇಕು ಅಂದರು. ನಿಮ್ಮದು ಮತ್ತೆ ಸ್ನೇಹ ಮೇಡಮ್ ಸೈನ್ ಇಲ್ಲದೆ ಕ್ಯಾಶ್ ಡೆಲಿವರಿ ಮಾಡಲ್ಲ ಅಂತ ಹೇಳಿದೆ. ಅವರು ಆಮೇಲೆ ಬೇಕಾದರೆ ಸೈನ್ ತೊಗೊಳ್ತೀನಿ, ಅರ್ಜೆಂಟಾಗಿ ಕ್ಯಾಶ್ ಕೊಡು ಅಂದರು. ನಂಬಿಕೆ ಮೇಲೆ ಕೊಟ್ಬಿಟ್ಟೆ ಸರ್. ಏಯ್, ಯಾರಿಗೆ ಹೇಳ್ತಿದ್ಯಾ ಈ ಕತೆನ? ಅವನು ಕೇಳದ್ನಂತೆ, ಇವನು ಕೊಟ್ಟನಂತೆ. ಈಗ ಅವನನ್ನು ಕೇಳಿದ್ರೆ ನಾನು ಬಂದೇ ಇಲ್ಲ, ದುಡ್ಡು ಈಸ್ಕೊಂಡೇ ಇಲ್ಲ ಅಂತಾನೆ. ಈಗೇನು ಹೇಳ್ತೀಯ ವಿಜಯ್? ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ನಿಮ್ಮ ಮ್ಯಾನೇಜರು 10 ಲಕ್ಷ ಮಿಸ್ ಯೂಸ್ ಮಾಡಿದಾನೆ. ಏನು 10 ಲಕ್ಷ ಮಿಸ್ ಯೂಸ್? ಅದು ಹೇಗೆ ಸಾಧ್ಯ? ಎಮರ್ಜೆನ್ಸಿ ಇದ್ದಾಗ ಕೆಲವು ಸಾರಿ ನಾವೇ ಕ್ಯಾಶ್ ಪೇಮೆಂಟ್ ಮಾಡಿ ವೋಚರ್ಸ್ಗಳಿಗೆ ಸೈನ್ ತಗೋತೀವಿ. ಆದ್ರೆ ಇವನು ನಮ್ಮಿಬ್ರು ಸೈನ್ ಇಲ್ಲದೆ ಒಂದು ಕಂಪ್ನಿಗೆ 10 ಲಕ್ಷ ದುಡ್ಡು ಕೊಟ್ಟಿದ್ದಾನೆ. ಆದ್ರೆ ಈಗ ಮ್ಯಾನೇಜರ್ ಫೋನ್ ಮಾಡಿ ಕೇಳಿದ್ರೆ ಅವ್ರು ನಮಗೆ ದುಡ್ಡೇ ಬಂದಿಲ್ಲ ಅಂತಿದ್ದಾನೆ. ಸುಶೀಲ್, ಇವ್ರು ಹೇಳ್ತಾರದ್ ನಿಜನಾ? ಮೇಡಮ್, ನಾನು ಅವ್ನಿಗೆ ದುಡ್ಡು ಕೊಟ್ಟಿದ್ದೀನಿ, ಇವಾಗ ಕೇಳಿದ್ರೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಸ್ನೇಹ, ನೀವೇನ್ ನೀವು ಇವನು ಹೇಳ್ತಿರೋದನ್ನೆಲ್ಲ ಕೇಳ್ಕೊಂಡು ನಿಂತಿದ್ದೀರಲ್ಲ, ಇಲ್ಲಿವರೆಗೂ ಆ ಕಂಪ್ನಿಯವರು ನಮ್ಗೆ ದುಡ್ಡು ಎಮರ್ಜೆನ್ಸಿ ಆಗಬೇಕು ಅಂತ ಯಾವತ್ತು ತಗೊಂಡೇ ಇಲ್ಲ. ಎಲ್ಲ ಚೆಕ್ ವ್ಯವಹಾರದಲ್ಲೇ ಮುಗ್ದು ಹೋಗಿದೆ. ಇವನು ಎಲ್ಲ ದುಡ್ಡನ್ನು ಮಿಸ್ ಯೂಸ್ ಮಾಡಿಕೊಂಡು ಈಗ ಆ ಕಂಪ್ನಿ ಮ್ಯಾನೇಜರ್ ಮೇಲೆ ಸುಮ್ಮನೆ ಕತೆ ಹೇಳ್ತಿದ್ದಾನಷ್ಟೇ. ಮೊದಲು ಪೊಲೀಸಿಗೆ ಕಾಲ್ ಮಾಡಿ. ವಿಜಯ್, ನೀವು ಸ್ವಲ್ಪ ಸುಮ್ಮನೆ ಇರಿ. ಸುಶೀಲ್, ಹೇಳಿ ಏನಾಯಿತು ಅಂತ. ಮೇಡಮ್, ನಂದೇನು ತಪ್ಪಿಲ್ಲ, ನಾನು ಕ್ಯಾಶ್ ಕೊಟ್ಟೆ, ಅವನು ತಗೊಂಡೋದ. ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವತ್ತೂ ದಾಖಲೆ ಇಲ್ಲದೆ ಯಾರಿಗೂ ದುಡ್ಡು ಕೊಟ್ಟವರಲ್ಲ. ಹೇಳಿ, 10 ಲಕ್ಷ ನೀವೇ ತಾನೇ ತಗೊಂಡಿರೋದು? ಸ್ನೇಹ, ನೀವೇನ್ ನೀವು ಇವನು ನೀವು ಕೇಳ್ತಾ ಇದ್ರೆ ಅವನು ಅದೇ ಕತೆ ಹೇಳ್ತಿರ್ತಾನೆ. ಸುಮ್ಮನೆ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ದುಡ್ಡು ತಂತಾನೆ ಬರುತ್ತೆ. ಸುಶೀಲ್ ನೋಡಿ, ವಿಜಯ್ ಹೇಳ್ತಿದ್ದಾರೆ ನಿಮ್ಮನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ. ಸತ್ಯ ಹೇಳಿ, ಇಲ್ಲದೆ ಹೋದ್ರೆ ನಿಜವಾಗ್ಲೂ ನಿಮ್ಮನ್ನ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಮೇಡಮ್, ನಾನು ನಿಜ ಹೇಳ್ತಾ ಇದ್ದೀನಿ, ನಂಬಿಕೆ ಮೇಲೆ ದುಡ್ಡು ಕೊಟ್ಟೆ, ಈಗ ಅದು ನನ್ನ ತಲೆ ಮೇಲೆ ಬಂದಿದೆ. ಸ್ನೇಹ, ನೀವು ಸುಮ್ಮನಿರಿ, ಇವನ ಹತ್ರ 10 ಲಕ್ಷ ಹೇಗೆ ವಾಪಸ್ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಈಗಲೇ ಪೊಲೀಸಿಗೆ ಕಾಲ್ ಮಾಡ್ತೀನಿ. ವಿಜಯ್ ಸ್ವಲ್ಪ ಇರಿ. ಸುಶೀಲ್, ಗೆಟ್ ಔಟ್ ಫ್ರಮ್ ಹಿಯರ್. ಮೇಡಮ್. ಸ್ನೇಹ, ನೀವೇನು ಸ್ನೇಹ 10 ಲಕ್ಷ ರೂಪಾಯಿ ಮೋಸ ಮಾಡಿರೋನ್ನ ಸುಮ್ಮನೆ ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಹೇಳಿ ಕಳಿಸ್ತಿದ್ರಲ್ಲ? ವಿಜಯ್, ನಾನು ನಿಮ್ಗೆಲ್ಲ ಆಮೇಲೆ ಹೇಳ್ತೀನಿ. ಸುಶೀಲ್, ಗೆಟ್ ಔಟ್ ಫ್ರಮ್ ಹಿಯರ್. ಮೇಡಮ್. ಏನು ಮುಖ ನೋಡ್ತಿದ್ಯಾ? ಇದೊಂದು ನಿಮಿಷ ನೀನು ಇಲ್ಲಿದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಗೆಟ್ ಔಟ್.
ಅಲ್ಲ ಸ್ನೇಹ, ಅವನನ್ನ ಸುಮ್ಮನೆ ಹಾಕ್ಬಿಟ್ರಿ. ಎರಡು ಕಾರಣಕ್ಕೆ. ಒಂದು, ಅವ್ರು ನನ್ನ ತಂದೆ ಫ್ರೆಂಡ್ ಮಗ. ಇನ್ನೊಂದು, ನಾನು ಪೊಲೀಸ್ ಅವ್ರಿಗೆ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿಸಿದ್ರೆ ಮೀಡಿಯಾಲೆಲ್ಲ ಪಬ್ಲಿಸಿಟಿ ಆಗಿ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇನ್ವೆಸ್ಟರ್ಸು, ಶೇರ್ ಹೋಲ್ಡರ್ಸ್ ಎಲ್ಲ ಹಿಂಜರಿತಾರೆ. ಸೊ ನಮ್ಮ ಕಂಪ್ನಿ ಕೆಟ್ಟ ಹೆಸರು ಬರೋದು ಬೇಡ ಅಂತ ನಾನು ಈ ನಿರ್ಧಾರ ತಗೊಂಡೆ. ಎಸ್, ಯು ಆರ್ ರೈಟ್.